ನಿಖಿಲ್ ಕುಮಾರಸ್ವಾಮಿ ಅವರು, ಯುವ ಜನತಾದಳದ ಅಧ್ಯಕ್ಷರು, ಮುಂದೆ ಜನತಾದಳದ ಅಧ್ಯಕ್ಷರು ಆಗಲಿ ಅಂತ ಹೇಳಿ ಶುಭಾಶಯ. ಈ ಒಂದು ಎರಡೂ ಪಕ್ಷದ ಒಂದು ಸಮ್ಮಿಲನ ಏನಿದೆ, ಒಂದು ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದೇ ಆಗಿದ್ದೆ. ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ದುರ್ಬೀನಾಗಿ ಹುಡುಕಬೇಕಾಗಿತ್ತು ಅಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಇವತ್ತು ಸರ್ಕಾರಗಳು ರಾಜ್ಯದ ಜನತೆಗೆ ಸ್ವಾಭಿಮಾನದಿಂದ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂತ ಶಾಶ್ವತವಾದಂತ ಒಂದು ಪರಿಹಾರದ ಒಂದು ಕಾರ್ಯಕ್ರಮಗಳು ಕೊಡಬೇಕು ಹೊರತುಪಡಿಸಿ ಈ ರೀತಿಯಾದಂತ ಕಾರ್ಯಕ್ರಮಗಳು ರಾಜ್ಯದ ಜನತೆ ಎಂದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮೈಕ್ ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರನ್ನ ಪ್ರಶ್ನೆ ಕೇಳಿ ಎಷ್ಟು ಜನ ಶಾಸಕರಿಗೆ ಇವತ್ತು ಒಂದು ರೂಪಾಯಿ ಬಿಡಗಾಸ ಏನಾದ್ರೂ ಅನುದಾನ ಕೊಟ್ಟಿದಾರ? ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೋಸ್ಕರ ಇವತ್ತು ಈ ಗ್ಯಾರಂಟಿಗಳನ್ನ ಮುಂದುವರಿಸಬೇಕಲ್ಲ, ಅದಕ್ಕೆ ಎಲ್ಲ ಬೆಲೆ ಏರಿಕೆಗಳು ಪ್ರಾರಂಭ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಏನಾದ್ರೂ ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದಿದ್ರೆ ಒಂಬತ್ತು ತಿಂಗಳಿಂದ ಹಿಡಿದಿಟ್ಕೊಂಡಿರ್ತಕ್ಕಂಥ ಈ ಒಂದು ಪ್ರೋತ್ಸಾಹ ಧನವನ್ನ ಮೊದಲೇ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಇಷ್ಟಪಡ್ತೇವೆ. ರಾಜ್ಯದ ಜನತೆ ಇವತ್ತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತ ಒಂದು ವಿಶ್ವಾಸದ ಮೇಲೆ 135 ಜನ ಶಾಸಕರನ್ನ ಗೆಲ್ಸಿದ್ದೇನೆ. ದಯಮಾಡಿ ಈ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ, ಇಲ್ಲಾಂದ್ರೆ ವಿರೋಧ ಪಕ್ಷದವರಾಗಿ ಅಶೋಕ್ ಬಣ್ಣ ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಜನತಾದಳ ಪಕ್ಷನೂ ಕೂಡ ಅವ್ರ ಜೊತೆನಲ್ಲಿ ನಿಂತು ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ. ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಹೊಸ ಅಧ್ಯಾಯವನ್ನ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾರಂಭ ಮಾಡಿದ್ದೀರಿ. ಇದೇ ರೀತಿ ಪರಸ್ಪರ ಒಂದು ಹೊಂದಾಣಿಕೆಯಿಂದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಈ ರಾಜ್ಯವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರನ್ನು ಒಂದು ಮನವಿಯನ್ನ ಮಾಡ್ತಾ come on.